ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಜಯಪ್ರಕಾಶ್ ಚಿಗಟೇರಿ, ಜಯಣ್ಣ ಚಿಗಟೇರಿಯವರ ಮಗ, ಹಿರಿಯ ಮಗ. ನಮ್ಮ ತಂದೆಯವರಿಗೂ ಮತ್ತು ಜತಿ ಸಾಹೇಬರಿಗೂ ಪರಸ್ಪರ ಅಭಿಮಾನ ಮತ್ತು ಜತಿ ಸಾಹೇಬರ ಅಂದರೆ ನಮ್ಮ ತಂದೆಯವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನ. ಹೇ ಜತಿಯವರು ಅಂತ ಬರೀ ಹಂಗೆ ಹೇಳಲ್ಲ, ಜೊತೆ ಸಾಹೇಬರು ಅಂತ ಸೇರಿಸ್ಲೇಬೇಕಿತ್ತು ಅವ್ರಿಗೆ. ಜತಿ ಸಾಹೇಬರಿಗೂ ನಮ್ಮ ತಂದೆ ಅವ್ರು ಕಂಡ್ರೆ ಎಲ್ಲಿಲ್ಲದ ಅಭಿಮಾನ. ಹೀಗೆ ಈ ಥರ ಇರಬೇಕಾದ್ರೆ ಒಮ್ಮೆ, ಈಗ ನಾನು ಹೇಳ್ತಾ ಇರೋದು, ನಾನು ಒಂದು ಬಹಳ ದೊಡ್ಡ ಅದೃಷ್ಟವಂತ ಅಂತ ಅದೃಷ್ಟವಂತನೇ ತಿಳ್ಕೊಂಡಿರೋದಲ್ಲ, ಅದೃಷ್ಟವಂತ. ಹೇಗೆ ಅಂದರೆ, ಬೆಂಗಳೂರು ಬೊಂಬೈನಲ್ಲಿ ಒಂದು ಬಸವ ಜಯಂತಿ ಕಾರ್ಯಕ್ರಮ ಆಯಿತು. ಅಲ್ಲಿಗೆ ಜತಿ ಸಾಹೇಬರು, ಕರ್ನಾಟಕ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದ ಡಿ ಸಿ ಪಾವಟೆ ಸಾಹೇಬರು ಮತ್ತು ನಮ್ಮ ತಂದೆ, ಬೊಂಬೈನ ಖ್ಯಾತ ವರ್ತಕರಾಗಿದ್ದಂಥ ಪಾಲ್ಕಂಡ್ವರ್ ಅಂತ ಅವರು, ಅವರೆಲ್ಲರೂ ಅಲ್ಲಿ ಬೊಂಬೈನಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮುಗಿಸ್ಕೊಂಡ ಮೇಲೆ ಅಲ್ಲಿ ಒಬ್ಬರು ಮನೆಗೆ ಊಟಕ್ಕೆ ಕರ್ಕೊಂಡು ಹೋದರು. ಅವರು ಸಂಗಪ್ಪ ಸಣಕಾಲ್ ಅಂತೇಳಿ ರಬ್ ಕವಿಯವರು, ಬೊಂಬೈಗೆ ಹೋಗಿಬಿಟ್ಟು ಚಿಕ್ಕ ವಯಸ್ಸಿನಲ್ಲೇ ಬೊಂಬೈಗೆ ಹೋಗಿ ದೊಡ್ಡ ವರ್ತಕರಾಗಿ ಈ ಬಾಗಲಕೋಟೆ ಬಿಜಾಪುರ ಕಡೆಯಿಂದ ಬರೋ ಎಲ್ಲ ವರ್ತಕರಿಗೆ ಅಲ್ಲಿ ಅವರು ಆಶ್ರಯದಾತರಾಗಿದ್ದರು. ಎಲ್ಲ ವರ್ತಕರನ್ನು ಸೇರಿಸ್ಕೊಂಡು ಒಂದು ಸಂಘನೂ ಮಾಡ್ಕೊಂಡಿದ್ರು ಅಲ್ಲಿ, ಲಿಂಗಾಯತ ಸಭೆ ಅಂತೇಳಿ. ಅಲ್ಲಿ ಫಂಕ್ಷನ್ನೆಲ್ಲ ಆದಮೇಲೆ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಬಂದರು. ಊಟಕ್ಕೆ ಕರ್ಕೊಂಡು ಬಂದಾಗ ಮಾತಾಡ್ತಾ ಇದ್ದರು, ಏನಾದರೂ ಒಂದು ಮಾಡಬೇಕಲ್ಲ, ಇದು ಬಸವ ವಚನಗಳನ್ನೆಲ್ಲ ಮುಂದೆ ಮಾಡೋದಕ್ಕೆಲ್ಲ ಏನಾದ್ರು ಒಂದು ಸಂಸ್ಥೆ ಮಾಡಬೇಕು ಅಂತೇಳಿ ಬೀಜ ಅಲ್ಲಿ ಬೊಂಬೈನಲ್ಲಿ ಸಣಕಲ್ ಅವ್ರ ಮನೆಯಲ್ಲಿ ಬೀಜ ಬಿತ್ತಿದ್ರು. ಆಯಿತು, ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಧಾರವಾಡದಲ್ಲಿ ಯೂನಿವರ್ಸಿಟಿನಲ್ಲಿ ಕರೀತಾನೆ ಮೀಟಿಂಗ್ ಬರಬೇಕು ಅಂದರು. ಒಂದು 10 ದಿವಸದೊಳಗೇ ಮೀಟಿಂಗೆಲ್ಲ ಕರೆದ್ರು. ನಾವು ಧಾರವಾಡದ ನಾವು ಕಲ್ಯಾಣ ಮಠದ ಕುಮಾರ ಸ್ವಾಮೀಜಿ ಅವರು ಎಲ್ಲರೂ ಬಂದು, ಮುದ್ನಾಳವರು ಬಂದಿದ್ದರು. ಒಂದು ಹಸಿರು ಬಟ್ಟೆ ಕಟ್ಕೊಂಡು ಬರ್ತಾಯಿದ್ರು ಮೊದಲು, ಆಮೇಲೆ ಬಿಳಿ ಬಟ್ಟೆ ಆಯಿತು, ಮೊದಲು ಹಸಿರು ಬಟ್ಟೆ ಸುತ್ತಕೊಳ್ತಾಯಿದ್ರು. ಇವರ್ಯಾರು ಸಾಯಿಬಾಬಾ ಬಂದಂಗೆ ಬಂದಾರೆ ಅಂತೇಳಿ ನಾವು ಚಿಕ್ಕವನಿದ್ದೆ ಅಂದರೆ SSLC ಮುಗಿಸ್ಕೊಂಡು PUC ಬಂದಾಗ ಕರ್ಕೊಂಡೋಗಿದ್ರು ನನಗೆ. ಯಾರು ಇವರು ಸಾಯಿಬಾಬಾ ಕಣ್ಣ ಕಾಣಿಸ್ತಾರೆ ಅಂತ ಮನಸ್ಸಲ್ಲೇ ತಮಾಷೆ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ಹೆಸರು ಏನು ಇಡಬೇಕು ಅಂತಲೂ ಡಿಸೈಡ್ ಆಯಿತು. ಬಸವ ಮಿಷನ್ ಅಂತ ಇಡಬೇಕು ಅಂತ ಕೆಲವರು ಅಂದರು, ಮಿಷನ್ ಸರಿ ಹೋಗಲ್ಲ, ಇದೊಂದು ಕೊನೆಗೆ ಬಸವ ಸಮಿತಿ ಅಂತೇಳಿ ನಾಮಕರಣ ಮಾಡಿಕೊಂಡ್ರು. ಅದಾದ ಒಂದು 10 ದಿವಸಕ್ಕೆ ದಾವಣಗೆರೆಯಲ್ಲಿ ನಮ್ಮ ಮನೆಯಲ್ಲೇ ಒಂದು ಮೀಟಿಂಗ್ ಮಾಡಿಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ಕೊಂಡ್ರು. ಅದನ್ನು ಫಸ್ಟ್ ವರ್ಕಿಂಗ್ ಕಮಿಟಿ ಬಸವ ಸಮಿತಿದು ಫಸ್ಟ್ ವರ್ಕಿಂಗ್ ಕಮಿಟಿ ದಾವಣಗೆರೆಯಲ್ಲಿ ನಮ್ಮ ಮನೆಯಲ್ಲೇ ಆಯಿತು ಅನ್ನೋದು ಒಂದು ದೊಡ್ಡ ನಮಗೆ ಸಂತೋಷದ ವಿಚಾರ. ಇಲ್ಲಿ ಸಂಗಪ್ಪ ಸಣಕಲ್ ಅವರ ಬಗ್ಗೆ ಒಂದು ಹೇಳಲೇಬೇಕಾಗತ್ತೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಮುಂಬೈಗೆ ಹೋಗ್ಬಿಟ್ಟು ಎಲ್ಲ ವ್ಯಾಪಾರ ಎಲ್ಲ ಶುರು ಮಾಡಿಕೊಂಡಿದ್ರಲ್ಲ, ಅವರ ಮತ್ತು ಜತಿ ಸಾಹೇಬರು ಭಾಳ ಆತ್ಮೀಯರು. ಬೊಂಬೈನಲ್ಲಿದ್ದಾಗ ಜತಿ ಸಾಹೇಬರನ್ನು ಕಾಣಲೇಬೇಕು ಅವರು, ಆ ಥರ ಒಂಥರ ವೈಯಕ್ತಿಕವಾದಂಥ ಸಂಬಂಧ ಇತ್ತು. ಮತ್ತು ನನ್ನ ತಂದೆಯವ್ರಿಗೂ ನಮ್ಮ ತಂದೆಯವ್ರದ್ದು ಮತ್ತು ಸಣಕಲ್ ಅವ್ರಿಗೂ ವ್ಯಾಪಾರದ ಸಂಬಂಧ ಇತ್ತು. ವ್ಯಾಪಾರ ಸಂಬಂಧ ಅಂದರೆ ನಾವು ರಬ್ಕವಿಗೆ ನೂಲು ಮಾರಾಟ ಮಾಡಲಿಕ್ಕೆ ನಮ್ಮ ತಂದೆಯವರು ಹೋಗ್ತಾಯಿದ್ರು, ಇವರು ಮನೆಯಲ್ಲೇ ಊಟ ಉಪಚಾರ ಎಲ್ಲ ಮಾಡಿಸ್ಕೋತಾಯಿದ್ರು. ಕೊನೆಗೆ ನಾವು ಸಂಬಂಧಿಗಳೂ ಆದ್ವಿ. ಅವರು ಸಂಗಪ್ಪ ಸಣಕಲ್ ಅವರ ತಮ್ಮನ ಮಗಳನ್ನೇ ನಾನು ಮದುವೆ ಆಗಿದ್ದು. ಸುಧಾ ಚಿಗಟೇರಿ ಬಂದಿದ್ದಾಳೆ ಇಲ್ಲಿ. ಇಲ್ಲಿ ಬಸವ ಜಯಂತಿ ಕಾರ್ಯ ಅಷ್ಟ ಶತಮಾನೋತ್ಸವ 800 ವರ್ಷದ ಕಾರ್ಯಕ್ರಮನ
ಬಸವ ಇದರಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದರು ಸೋ ಆವಾಗ ವಿ ವಿ ಗಿರಿ ಅವರು ಬಂದಿದ್ದರು ನಮ್ಮ ಗವರ್ನರ್ ಆಗಿದ್ದಂತ ಜಿ ಎಸ್ ಪಾಟಕ್ ಅವರು ಇದ್ದರು ನಿಜಲಿಂಗಪ್ಪ ಅವರು ಇದ್ದರು ಇವರೆಲ್ಲ ಇದ್ರೂ ಆರ್ಗನೈಸ್ ಮಾಡಿದ್ದ ಜತಿ ಸಾಹೇಬರು ಅಲ್ಲಿ ಫೋಟೋದಲ್ಲಿ ಮುಂದಗಡೆ ಕೂತ್ಕೊಂಡೇ ಇಲ್ಲ ಎಲ್ಲ ನಿಂತ್ಕೊಂಡು ಓಡಾಡ್ತಿದ್ರು ಅಂತ ಕಾಣುತ್ತೆ ಅದರ ಸಂಬಂಧ ಇದೊಂದು ನೆನಪಿನ ಕಾರಣಕ್ಕಾಗಿ ಒಂದು ಅಷ್ಟಶತಮಾನ ಉತ್ಸವದಲ್ಲಿ ತಯಾರ ತೆಗೆದಂಥ ಫೋಟೋ ಇಲ್ಲಿ ನಿಜಲಿಂಗಪ್ಪ ಅವರಿದ್ದಾರೆ ವಿ ವಿ ಗಿರಿ ಅವರಿದ್ದಾರೆ ಜಿ ಎಸ್ ಪಾಟಕ್ ಅವರಿದ್ದಾರೆ ಇಲ್ಲಿ ಮಧ್ಯ ನಮ್ಮ ತಂದೆಯವರಿದ್ದಾರೆ ಸೊ ಇದು ಅಷ್ಟಶತಮಾನ ಉತ್ಸವದ ಒಂದು ಸವಿ ನೆನಪಿಗೋಸ್ಕರ ನಾನು ಇದನ್ನು ಬಸವ ಸಮಿತಿಯವರಿಗೆ ಮತ್ತು ಜತಿ ಸಾಹೇಬರಿಗೆ ಕೊಡ್ತೇನೆ ಇದನ್ನು